ಗಾಯಾಲ ಅಂತ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅಚ್ಯುತ್ ಸರ್ ಅವರ ಮಗಳಾಗಿ, ಮೊದಲನೇ ಮಗಳು. ನನ್ನ ಪಾತ್ರ ಅಂದ್ರೆ ತಂದೆ ಹಾಕಿದ ಗೆರೆ ದಾಟಲ್ಲ. ತಮ್ಮ ತಂಗಿಯರು ಇರ್ತಾರೆ, ಅವ್ರಿಗೂ ಅಷ್ಟೇ, ತಂದೆ ಹೇಳಿದ್ದೆ ರೈಟು, ತಂದೆ ಹೇಳಿದ್ದೆ ರಾಂಗು ಅನ್ನೋ ಪಾತ್ರ ತುಂಬಾ ಅದ್ಭುತವಾಗಿ ಬಂದಿದೆ. ನಮ್ಮ ಪಾತ್ರ ಆಗಿರ್ಲಿ, ಎಲ್ಲಾರ ಪಾತ್ರ, ಅಂಡ್ ಮೋರ್ ಇಂಪಾರ್ಟೆಂಟ್ ಅಚ್ಯುತ್ ಸರ್ ಜೊತೆ ಕೆಲಸ ಮಾಡೋ ಒಂದು ಭಾಗ್ಯ ಸಿಕ್ತು. ಸೊ ಡೈರೆಕ್ಟರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ಅದಕ್ಕೋಸ್ಕರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೆಲ್ಲ ಸಿನಿಮಾ ನೋಡಿದೀವಿ, ನೋಡಿ ಹತ್ಕೊಂಡ್ ಬಂದಿದೀವಿ. ಬಿಕಾಸ್ ಇಂಥ ಒಂದು ಕನ್ನಡ ಸಿನಿಮಾ, ಎಮೋಷನಲಿ ಡ್ರಿವನ್ ಸಿನಿಮಾ ಆಕ್ಚುಲಿ ಕಾಣೋದು ತುಂಬಾ ಕಮ್ಮಿ. ಬಿಕಾಸ್ ನಾವು ಬೇರೆ ಲ್ಯಾಂಗ್ವೇಜಸ್ ಗಳಲ್ಲಿ ನೋಡ್ತೀವಿ, ಓ ಈ ಲ್ಯಾಂಗ್ವೇಜ್ ಅಲ್ಲಿ ಇಷ್ಟ ಚೆನ್ನಾಗಿ ಬಂದಿದೆ, ಇಷ್ಟ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದೇ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇಂಥ ಒಳ್ಳೆ ಸಿನಿಮಾ ಬಂದಿರೋದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಸೊ ದಯಮಾಡಿ ಮಾಧ್ಯಮದವರು, ಪ್ಲೀಸ್ ನಮ್ಮ ಒಂದು ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಬಿಕಾಸ್ ಇಟ್ಸ್ ಅ ಫ್ಯಾಮಿಲಿ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಕೊಡುವಂತ ಸಿನಿಮಾ, ತುಂಬಾ ಕುಟುಂಬದವರು ಕುತ್ಕೊಂಡು ನೋಡುವಂತ ಸಿನಿಮಾ. ಸೊ ಫ್ಯಾಮಿಲಿಲಿ ದೊಡ್ಡವರಿಂದ ಚಿಕ್ಕವ್ರು ಕೂಡ ನೋಡ್ಕೊಂಡು ಆ ಸಿನಿಮಾ ಮೂಲಕ ಒಂದು ಎಥಿಕ್ ಆಗಿರ್ಬೋದು, ಒಂದು ಮಾರಲ್ ಆಗಿರ್ಬೋದು, ಮಾರಾಲಿಟಿನ ತಿಳ್ಕೊಳ್ಳುವಂತ ಒಂದು ಸಿನಿಮಾ ಈಗಿನ ಜನರೇಷನ್ಗೆ ಅದು ಬೇಕಾಗಿದೆ. ನಾನು ಅದನ್ನ ನೋಡಿ ನಾನು ತಿಳ್ಕೊಂಡೆ. ಐ ಥಿಂಕ್ ನೀವುಗಳು ಅದನ್ನ ನೋಡಿದಾಗ ನಿಜವಾಗ್ಲೂ ನೀವು ಅದನ್ನೇ ಹೇಳ್ತೀರಾ. ಸೊ ನಮ್ಮ ಸಿನಿಮಾ ಆಗಿರೋದ್ರಿಂದ ಐ ನೋ ಅದಕ್ಕೆ ನಮ್ಗೆ ಒಲವು, ಬಟ್ ಸಿನಿಮಾ ನಿಜವಾಗ್ಲೂ ಖಂಡಿತವಾಗ್ಲೂ ಚೆನ್ನಾಗ್ ಬಂದಿದೆ. ಅಂಡ್ ಆ ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ಒಂದು ಸಂತೋಷವಾದಂತ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ.